ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಿಗಳೇ, ಇನ್ನುಳಿದ ಆರು ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ, ಕುಟುಂಬ ಸೌಖ್ಯ, ಮಾತು ಚೆನ್ನಾಗಿರ್ತದೆ. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರಿಗೆ, ಸ್ತ್ರೀಯರಿಗೆ ಬಹಳ ವಿಶೇಷವಾಗಿ ಒಳ್ಳೆಯ ಬಲವಿದೆ, ಫಲವಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ನೋಡಿ ಮಾಂದ್ಯ ಉದಯಾಗಿದೆ, ಅದು ಸ್ವಲ್ಪ ಬಾಧಕ. ವೃತ್ತಿಯಲ್ಲಿ ಕೆಲಸಗಳಾಗುತ್ತೆ, ಅದಕ್ಕೆ ಹಣ ಬರುತ್ತೆ, ಸಂಶಯ ಇಲ್ಲ. ಆದರೆ ಅಲ್ಲಿ ಕಿರಿಕಿರಿ ಇದೆ, ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕಾಡುತ್ತೆ. ಯಾರೋ ಹಿರಿಯರು ಏನು ಅಂದರು, ಅಥವಾ ಇನ್ನೇನು ಸಹೋದ್ಯೋಗಿಗಳ ಒಂದು ಬಾಧೆ, ಇವುಗಳು ನಿಮ್ಮನ್ನು ಸ್ವಲ್ಪ ಇಬ್ಬಂದಿಗೆ ಸಿಕ್ಕಾಕ್ಸುತ್ತೆ, ಮನಸ್ಸು ಸ್ವಲ್ಪ ದುಃಖವಾಗುತ್ತೆ. ಉಳಿದ ಹಾಗೆ ಶನಿಶ್ಚರಿ ಚೆನ್ನಾಗಿದ್ದಾನೆ, ಬಲವಾಗಿದ್ದಾನೆ, ಆತಂಕ ಬೇಡ. ಗುರುವು ಕೂಡ ಸ್ವಕ್ಷೇತ್ರದಲ್ಲಿರೋದ್ರಿಂದ ಶತ್ರುಗಳನ್ನು ದೂರ ಆಗ್ತಾರೆ, ಆತಂಕ ಬೇಡ. ಆದರೆ ಪ್ರಾರ್ಥನೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ದುರ್ಗಾ ಪ್ರಾರ್ಥನೆ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರನಿದ್ದಾನೆ, ಚಂದ್ರ ಭಾಗ್ಯಾಧಿಪತಿ, ದೈವಾನುಕೂಲದಿಂದ ಕೆಲಸಗಳು ಏರ್ಪಾಡಾಗುತ್ತೆ, ಚೆನ್ನಾಗಿ ಅನುಕೂಲ ಆಗುತ್ತೆ. ಆದರೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತದೆ, ಸ್ವಲ್ಪ ಧರ್ಮ ಶ್ರದ್ಧೆ ಹಾಳಾಗುತ್ತೆ. ಮನಸ್ಸಿಲ್ಲ ಅಂತಲ್ಲ, ಆದರೆ ಆಗೋದಿಲ್ಲ, ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಬುದ್ಧಿ ಚೆನ್ನಾಗಿದೆ, ಒಳ್ಳೆಯ ಕೌಶಲವಾದ ಬುದ್ಧಿಯಿಂದ ಕಾರ್ಯ ಸಾಧನೆ ಮಾಡ್ತೀರಾ, ಮಕ್ಕಳಿಂದ ಸಹಾಯ ಚೆನ್ನಾಗಿದೆ. ದಿವಸ ನಿಮ್ಮ ಆಲೋಚನೆಗೆ, ನಿಮ್ಮ ನಿರ್ಧಾರಗಳಿಗೆ ವಿಶೇಷವಾದ ಫಲ ಬರುತ್ತದೆ, ಅದರಲ್ಲೂ ಸಂಶಯ ಇಲ್ಲ. ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲಗಳು ಹೆಚ್ಚಾಗಿದ್ದಾವೆ, ಆತಂಕ ಇಟ್ಕೊಳ್ಳಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ಆಂಜನೇಯನ ಪ್ರಾರ್ಥನೆಯನ್ನು ಅಥವಾ ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಅಷ್ಟಮದಲ್ಲಿರ್ತಕ್ಕಂಥ ಮಾಂದ್ಯ ಸ್ವಲ್ಪ ನಷ್ಟವನ್ನು ಉಂಟು ಮಾಡ್ತಾನೆ. ವೇದದಲ್ಲಿ ಚಂದ್ರನಿದ್ದಾನೆ, ಅಷ್ಟಮಾಧಿಪತಿ, ನಷ್ಟ, ರೋಗದಿಂದಾಗಿ ಸ್ವಲ್ಪ ಹಣ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಗುರುವಿದ್ದಾನೆ ಚತುರ್ಥದಲ್ಲಿ, ಆತಂಕ ಬೇಡ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಇನ್ನು ಈ ದಿವಸ ವೃತ್ತಿಯಲ್ಲಿ ಬಲವಿದೆ, ಆತಂಕ ಬೇಡ. ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡ್ತೀರಾ. ಈ ದಿವಸ ಪರಿಹಾರಕ್ಕೆ ಏನಪ್ಪ ಮಾಡಬೇಕು ಅಂದರೆ, ನಷ್ಟ ನಿವಾರಣೆಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚಂದ್ರ ಲಾಭದಲ್ಲಿರೋದು ಬಹಳ ಒಳ್ಳೆಯದು, ಸಂಗಾತಿಯಿಂದ ಲಾಭ. ಈ ದಿವಸ ಮನೆಯಲ್ಲಿ ಗಂಡ ಹೆಂಡತಿ ಪರಸ್ಪರ ಅವರಿಬ್ಬರಿಗೆ ಅವರೇ ಲಾಭ. ನಿನ್ನಿಂದ ನನಗೆ ಈ ಸಹಾಯ ಆಯಿತು, ನನ್ನಿಂದ ನಿನಗೆ ಆ ಸಹಾಯ ಆಯಿತು. ಈ ರೀತಿಯ ಒಂದು ಒಳ್ಳೆಯ ಲಕ್ಷಣ ಇದು, ಲಾಭದಲ್ಲಿರೋದು ಬಹಳ ಒಳ್ಳೆಯದು. ಹಾಗಂತ ತೊಡಕಿಲ್ಲ ಅಂತಲ್ಲ, ಸಪ್ತಮದಲ್ಲಿ ಮಾಂದ್ಯ ಉದಿಯಾಗಿದೆ, ಹೀಗಾಗಿ ಸ್ವಲ್ಪ ಘರ್ಷಣೆಗಳು ಉಂಟಾಗಬಹುದು, ವಾಗ್ವಾದಗಳು ಬರಬಹುದು. ನಾನು ಮೇಲು ಈ ನಾನು ಅನ್ನೋದು ಬಂದುಬಿಟ್ರೆ ಎಲ್ಲ ಕಡೆ ಚಿತ್ರಾನ್ನ ಆಗಿಬಿಡುತ್ತೆ. ಹೀಗಾಗಿ ಕಂಟ್ರೋಲ್ ಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು, ಅದಕ್ಕೆ ಸೂಚಿಸ್ತಾ ಇದೆ ಗ್ರಹ. ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ. ವೃತ್ತಿಯಲ್ಲಿ ಬಲ ಇದೆ, ಆತಂಕ ಬೇಡ, ಸೌಖ್ಯತೆ ಇರುತ್ತದೆ, ಧೈರ್ಯವಿದೆ, ಮುಖ್ಯವಾಗಿ ಧೈರ್ಯದಿಂದ ಎಲ್ಲ ಸಾಧನೆಯಾಗುತ್ತೆ, ಹಿರಿಯರಿಂದ ಸಹಾಯವಾಗುತ್ತೆ ಕುಟುಂಬದಲ್ಲಿ, ಹೀಗಾಗಿ ಆತಂಕಕ್ಕೊಳಗಾಗಬೇಡಿ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚಂದ್ರ ಕರ್ಮಸ್ಥಾನದಲ್ಲಿರೋದು ಬಹಳ ಒಳ್ಳೆಯದು. ವೃತ್ತಿಯಲ್ಲಿ ಬಲ, ಜಯ ಸಿಗುತ್ತೆ. ಹೆಣ್ಣುಮಕ್ಕಳಿಗೆ ಬಲ ಚೆನ್ನಾಗಿದೆ, ಮಾತು ಚೆನ್ನಾಗಿರ್ತದೆ, ಒಳ್ಳೆಯ ಆಹಾರ. ಈ ದಿವಸ ಮನೆಯಲ್ಲಿ ಕುಟುಂಬ ಸೌಖ್ಯ ಅಂತೀವಲ್ಲ, ಅದೂ ಸಾಧ್ಯವಾಗುತ್ತೆ. ಸ್ವಲ್ಪ ಮಟ್ಟಿಗೆ ತರಚೋದು, ಎಲ್ಲೋ ಎಡು ಬೀಳ್ತಕ್ಕಂಥ ಸಾಧ್ಯತೆ, ಗಾಯಗಳಾಗೋದು, ವ್ರಣ ಅಂತೀವಲ್ಲ, ಅದು ಆ ರೀತಿಯ ಲಕ್ಷಣವನ್ನು ಸೂಚಿಸ್ತಾ ಇದೆ. ಪೆಟ್ಟು ಬೀಳೋದು, ಬಹಳ ಹುಷಾರಾಗಿರಬೇಕು ಈ ದಿವಸ. ಇನ್ನು ಸಾಲದ ತಂಟೆ ಹೋಗಬೇಡಿ, ಸಾಲದಿಂದ ಸ್ವಲ್ಪ ತೊಡಕು ಕಾಣ್ತಾ ಇದೆ. ಪ್ರಾರ್ಥನೆಗೆ ದಿವಸ ನೋಡಿ, ಈ ದಿವಸ ಶಿವಕವಚವನ್ನು ಹೇಳ್ಕೊಳ್ಳೋದು, ಶಿವಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರೋ ಮಾಂದಿ ಸ್ವಲ್ಪ ಮನಸ್ಸು ವಿಕಾರವಾಗಿಬಿಡುತ್ತೆ, ಚಂಚಲವಾಗುತ್ತೆ, ಗೊಂದಲ ಅಂತೀವಲ್ಲ, ಗೊಂದಲದ ಗೂಡು, ಆ ರೀತಿಯಲ್ಲಿ ನೀವು ಈ ದಿವಸ ಆ ಸಂದರ್ಭಗಳು ಹಾಗೆ ಮಾಡಿಬಿಡುತ್ತೆ. ಮಕ್ಕಳಿಂದ ಸ್ವಲ್ಪ ವಿರೋಧ ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ಮಕ್ಕಳ ಜೊತೆಗೆ ವ್ಯವಹರಿಸುವಾಗ, ಮಾತನಾಡುವಾಗ. ಚಂದ್ರ ಚೆನ್ನಾಗಿದ್ದಾನೆ, ದೇವತಾ ಕಾರ್ಯ, ದೇವತಾ ಪೂಜೆ, ಪುನಸ್ಕಾರ, ಜಪ, ಇಂಥವುಗಳಲ್ಲಿ ಮನಸ್ಸು ಬಾಗುತ್ತೆ, ಅಂಥವುಗಳಿಗೆ ನಾವು ಸಿದ್ಧತೆ ಮಾಡಿಕೊಳ್ಳುವ ಸಂದರ್ಭವನ್ನು ಸೂಚಿಸ್ತಾ ಇದೆ. ಹೀಗಾಗಿ ದೇವತಾ ಆರಾಧನೆ, ಕ್ಷೇತ್ರ ದರ್ಶನ, ಇವುಗಳಿಂದಲೇ ಒಂದು ಸಮಾಧಾನ. ವೃತ್ತಿಯಲ್ಲಿ ಬಲ ಇದೆ, ಆತಂಕ ಬೇಡ. ಧೈರ್ಯವೂ ಇದೆ, ಸಹೋದರ ಸಹಕಾರ, ಬಂಧುಗಳ ಸಹಾಯ ಚೆನ್ನಾಗಿರ್ತದೆ, ಆತಂಕಕ್ಕೊಳಗಾಗಬೇಡಿ. ಪ್ರಾರ್ಥನೆಗೆ ಈಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ರಿ. ಜೊತೆ ಜೊತೆಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅವರಿಗೆ ಸಲಹೆ ಸೂಚನೆಗಳು ಹಾಗೆ ಪರಿಹಾರವನ್ನ ಸಹ ತಿಳಿಸ್ಕೊಟ್ರಿ. 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಸಹ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.